ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಹಲೋ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇವತ್ತು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅದು ಪಕ್ಕದಲ್ಲೊಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಆಲ್ ಅಂತ ಬರುತ್ತೆ, ಆಲ್ನ ಕ್ಲಿಕ್ ಮಾಡಿ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತುಂಬ ವೀಡಿಯೋ ಮಾಡ್ತಾಯಿರ್ತೀವಿ, ತುಂಬ ವೀಡಿಯೋ ಹಾಕ್ತಾಯಿರ್ತೀವಿ, ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ನಮ್ಮ ಹತ್ರ ಹಾಕಿ ಇಸ್ಕೊಳ್ಳೇಬೇಕಂತೇನಿಲ್ಲ. ವೀಡಿಯೋಲ್ಲಿ ಲೈಕ್ ಕಮೆಂಟ್ ಮಾಡಿದವ್ರಿಗೆ ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀವಿ, ಅವ್ರಿಗೊಂದು ಅಕ್ಕಿ ಫ್ರೀಯಾಗಿ ಕೊಡ್ತೀವಿ, ಆ್ಯಸ್ ಅ ಗಿಫ್ಟ್ ಕೊಡ್ತಾ ಇದ್ದೀವಿ ಅಕ್ಕಿನ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಅಕ್ಕಿ ಸಿಗಲಿ ಅಂದ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ಇಟ್ಟಿದ್ದೀವಿ ನಾವು, ಒಂದು ಅಕ್ಕಿನ ತಿಂಗಳು ಒಂದು ಅಕ್ಕಿನ ಫ್ರೀಯಾಗಿ ಕೊಡೋದು, ಅಕ್ಕಿ ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು. ಅದಕ್ಕೋಸ್ಕರ ದಯವಿಟ್ಟು ಮರಿಲೇಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂದರೆ, ತುಂಬ ಜನ ನನಗೆ ಸಿಂಗಲ್ ಅಕ್ಕಿಗಳು ಬೇಕು ಅಂದರು. ಅದರಲ್ಲಿ ಮೆಜಾರಿಟಿ ಕೇಳಿರೋದು ಬಂದ್ಬಿಟ್ಟು ಸಿಂಗಲ್ ಗಂಡಕ್ಕಿಗಳು, ಬಿಡ್ಕೊಳ್ಳೋ ಅಕ್ಕಿ ಬೇಕು ಪ್ಲಸ್ ಬಿಟ್ಟಿರೋ ಅಕ್ಕಿಗಳು ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ನಾನು. ಈ ವಿಡಿಯೋಲ್ಲಿ ಇವತ್ತು ರೆಡಿಯಾಗಿ ಹಾರಿಸ್ಕೊಳ್ಳೋ ಅಕ್ಕಿನೂ ಇದೆ, ಹಾರಿಸಿ ರೆಕ್ಕೆ ಹೊಡೆದಿರೋ ಅಕ್ಕಿನೂ ಇದೆ. ಒಂದೊಂದು ಅಕ್ಕಿ ಏನು ಟೈಮ್ ಮಿನಿಮಮ್ ಟೈಮ್ ಏನಾಡಿದೆ ಆ ಟೈಮ್ನ ಮೆನ್ಷನ್ ಮಾಡಿದ್ದೀನಿ. ಅದಕ್ಕಿಂತ ಮೇಲೂ ನಿಮ್ಮ ಹತ್ರ ಆಡೋ ಅಕ್ಕಿಗಳು ಇವು, ಇವೆಲ್ಲ ಇನ್ನೂ ಓಡಿಸ್ಕೊಳ್ಳೋ ಅಕ್ಕಿಗಳು. ವಿಡಿಯೋನ ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ವಿಡಿಯೋ. ಒಂದೊಂದು ಅಕ್ಕಿನೂ ಚೆನ್ನಾಗಿದೆ, ಮತ್ತು ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಅಕ್ಕಿ ಚೆನ್ನಾಗಿದೆ ಅಂತ ಕೆಳಗಡೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತು ಆಗ್ತಾ ಇರೋದು ಬಂದ್ಬಿಟ್ಟು ಎಲ್ಲ ಅಕ್ಕಿನೂ ಒಂದೇ ರೇಟು, ಯಾವುದು ಜಾಸ್ತಿ ಕಮ್ಮಿ ಅಂತೇನಿಲ್ಲ, ಎಲ್ಲ ಫಿಕ್ಸೆಡ್ ರೇಟು, ಒಂದೇ ರೇಟು. ಯಾರಿಗೆ ಬೇಕಂದ್ರೂ ಬೇಗ ಬುಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಸಬ್ಜಾಪಿಲಂಕ ಗಂಡು, ಒಂದು ಮುಕ್ಕಾಲ್ ದಸ್ತದ ಗಂಡಿದು, 5:30 ಗಂಟೆ ರೆಡಿಯಾಗಿ ಆರ್ತಾ ಇರೋ ಗಂಡು. ಆರಾಮ ಕಳ್ಳ ಮಾಡಿಸ್ಕೊಂಡು ಮುಂದಿನ ವರ್ಷ ಟೈಮ್ನ ಇನ್ನು ಲಾಂಗ್ ಆಗಿ ಇದರಲ್ಲಿ ನೀವು ನೋಡ್ಬೋದು. ಹಕ್ಕಿ ಶೇಪ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಜಾತಿಯಲ್ಲಿ ಬಂದಿರೋದಿದು. ಎದೆ ಅಗ್ಲ, ಒಂದು ಮುಕ್ಕಾಲ್ ದಸ್ತದ ಗಂಡಿದು, ಪಿಲಾಂಕ ಇದು, ಸಬ್ಜಾ ಪಿಲಾಂಕ. ರೆಕ್ಕೆ ಎಲ್ಲ ಹೊಡೆದಿಲ್ಲ, ಫುಲ್ ರೆಕ್ಕೆ ಇದೆ. ಈ ಅಕ್ಕಿನ ರೆಡಿ ಮಾಡ್ಕೊಂಡು ನೀವು ನೀಟಾಗಿ ಮುಂದಿನ ವರ್ಷಕ್ಕೆ ಲಾಂಗ್ ಟೈಮ್ನ ನೋಡ್ಬೋದು. ಈ ಅಕ್ಕಿಯಲ್ಲಿ ಪಿಲಾಂಕಲ್ಲೂ ಅಷ್ಟೇ, ಕಣ್ಣಲ್ಲಿ ನೋಡಿ ಗಟ್ಟಿ ಬಣ್ಣ ಪಿಲಾಂಕ ಇದು ಕಣ್ಣು, ತುಂಬಾ ಒಳ್ಳೆ ಜಾತಿಯಲ್ಲಿ ಮಾಡಿಸಿರೋದು. ಬಾಲ ಕಿತ್ಕೊಟ್ಟಿದ್ದೀವಿ, ಕಾಲು ಭಾಗ ಬಂದಿದೆ, ಫುಲ್ ಬರಬೇಕಿನ್ನ. ಹಕ್ಕಿ ಶೇಪು, ಸೈಜು ಇದೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಏನು ಪಿಲಾಂಕ ತೋರಿಸ್ದೆ, ಬಾಲ ಕಿತ್ತಿದ್ದೀವಿ, ಕಾಲು ಭಾಗ ಬಾಲ ಬಂದಿದೆ, ಇನ್ನೂ ಬರಬೇಕು. ಇದು ನೋಡ್ಬೋದು ಬಾಲ, ನೀವು ತಿರಿಗಳು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ವೈಬ್ರೇಷನ್ ನೋಡಿ. ವೈಬ್ರೇಷನು ತುಂಬ ಚೆನ್ನಾಗಿ ಮಾಡುತ್ತೆ, ತಿರಿ ಶೇಪ್ ನೋಡಿ. ಇಲ್ಲೂ ನೋಡ್ಬೋದು ವೈಬ್ರೇಷನ್ನು, ಸೂಪರ್ ವೈಬ್ರೇಷನ್ ಮಾಡುತ್ತೆ. ಎದೆ ಅಗ್ಲ, ಬಣ್ಣ ನೋಡ್ಕೊಳ್ಳಿ, ಸಬ್ಜಾ ಬಣ್ಣ. ತಲೆ ಶೇಪು, ಚೋಂಚು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಈ ಶೇಪ್ ನೋಡ್ಕೊಳ್ಳಿ ಇಲ್ಲಿ, ಪಿಲಾಂಕ ಬಣ್ಣ ಅಲ್ಲಿ ನೋಡಿ ಫ್ರೆಂಡ್ಸ್. ಇದು ಪಿಲಾಂಕ ಬಣ್ಣ ಯಾವಾಗಲೂ ಲೈಟ್ ಆಗಿರಬಾರ್ದು, ಹಳದಿ ಡಾರ್ಕ್ ಇರಬೇಕು, ಎದ್ದು ಕಾಣಬೇಕು. ಈ ಗಂಡಲ್ಲಿ ನೀವು ನೋಡ್ಬೋದು ಡಾರ್ಕ್ ಹಳದಿ ಎದ್ದು ಕಾಣುತ್ತೆ, ತುಂಬ ಲೈಟ್ ಇದ್ದರೆ ಚೆನ್ನಾಗಿರಲ್ಲ ಅವು, ಯಾವಾಗಲೂ ಡಾರ್ಕ್ ಇರಬೇಕು ಪಿಲಾಂಕ ಬಣ್ಣ ಅಲ್ಲಿ.
ವೈಬ್ರೇಷನ್ ಕೊಳ್ಳಿ, ತುಂಬ ಜಾಸ್ತಿ ವೈಬ್ರೇಷನ್ ಮಾಡುತ್ತೆ. ಮೀಡಿಯಂ ಸೈಜ್ಗಿಂತ ಸ್ವಲ್ಪ ಚಿಕ್ಕದ ಪುತ್ಲಿ ಇದು, ಪುತ್ಲಿ ಸುತ್ತಲೂ ಒಂದು ಎಲ್ಲೋ ಶೇಡ್ ಇದೆ ನೋಡಿ. ನಾವೇನು ಬಿಳೆ ಕಣ್ಣಲ್ಲಿ ಕಪ್ ಶೇಡು ಗ್ರೇ ಶೇಡ್ ನೋಡ್ತೀವಿ, ಹಂಗೆ ಪಿಲಾಂಕಲ್ಲಿ ಪುತ್ಲಿ ಸುತ್ತಲೂ ಒಂದು ಎಲ್ಲೋ ಶೇಡ್ ಇದೆ. ಅದಾದಮೇಲೆ ಪುತ್ಲಿಗೂ ಚೊಂಚ್ಗೂ ಬರೋ ಕಡೆ ಕಪ್ಪು ಶೇಡ್ ಇದೆ. ಅಲ್ಲಿ ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಔಟ್ರಿಂಗ್ ನೋಡ್ಬೋದು ಬ್ಲ್ಯಾಕು, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ, ಚುಕ್ಕೆ ಚುಕ್ಕೆ ಇದೆ, ಹರಡ್ಕೊಂಡಿದೆ. ಇದರಲ್ಲಿ ಒಂದು ಲಾಂಗ್ ಟೈಮು ನೀವು ಅಕ್ಕಿ ಮಾಡ್ಕೊಬೋದು, ಮುಂದಿನ ವರ್ಷಕ್ಕೆ ಒಂದು ಲಾಂಗ್ ಟೈಮ್ ಬಿಡ್ಕೊಬೋದು ಈ ಅಕ್ಕಿನ. ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡಿದು ಎರಡು ದಸ್ತದ ಅಕ್ಕಿ ಇದು. ಈ ಅಕ್ಕಿ 5:30 to 6 ತನಕ ಆಡಿದೆ ಅಕ್ಕಿ ಇದು. ನಿಮ್ಮ ಹತ್ರ ತಾಮ್ರಲ್ಲಿ ಹೆಣ್ಣು, ಧೂಮಾರೇಗ್ದಾರಲ್ಲಿ ಹೆಣ್ಣು, ಧೂಮಾರೇಗ್ದಾರಲ್ಲಿ ಲಾಲ್ ಕಟ್ಟಬೇಕು, ತಾಮ್ರಲ್ಲಿ ಹೆಣ್ಣಾದರೆ ಆಗತ್ತೆ. ಇದಕ್ಕೆ ಜೊತೆ ಮಾಡ್ಕೊಬೋದು, ಗುಲ್ದಾರ್ಗಳು ಮಾಡ್ಕೊಬೋದು, ಮಕ್ಷಿಯಲ್ಲಿ ಲಾಲ್ ಕಟ್ ಮಾಡ್ಕೊಬೋದು, ಧೂಮಾಗಳಲ್ಲಿ ಲಾಲ್ ಕಟ್ ಮಾಡ್ಕೊಬೋದು. ಇಂಥ ಬಣ್ಣಗಳಿಗೆ ಈ ಅಕ್ಕಿ ಆಗತ್ತೆ. ಕತಂಗಳಿದ್ರೂ ಆಗತ್ತೆ, ಗೇರ್ವಾಗಳಿದ್ರೂ ಆಗತ್ತೆ. ತುಂಬಾ ಒಳ್ಳೆ ಲೈನಲ್ಲಿ ಬಂದಿರೋ ಗಂಡಿದು. ರೆಕ್ಕೆ ಹೊಡೆದಿದ್ದೀವಿ, ಮೀಡಿಯಂ ಸೈಜ್ ಲೆಂತು, ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮೀಡಿಯಂ ಸೈಜ್ ಚೊಂಚು, ಗಿಡ್ಡಿ ಚೊಂಚಲ್ಲ, ಮೀಡಿಯಂ ಸೈಜ್ ಚೊಂಚು, ಎದೆ ಎಲ್ಲ ಸಖತ್ತಾಗಿದೆ ಇದೆಲ್ಲದು. ಇದು 5:30 to 6 ಆಡಿರೋ ಗಂಡಿದು, 2 ವರ್ದಷ್ಟು ಗಂಡಿದು. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ದು ಗಂಡು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ಬಾಲಾದು ತುಂಬ ಚೆನ್ನಾಗಿದೆ ಶೇಪು. ಲಾಲ್ ಕಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ವೈಬ್ರೇಷನ್ ಅಷ್ಟೇ, ಸೂಪರ್ ವೈಬ್ರೇಷನ್ ಮಾಡುತ್ತೆ. ನೀವು ನೋಡ್ಬೋದು ವೈಬ್ರೇಷನ್ನು, ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ಲಾಲ್ ಕಟ್ ನೋಡ್ಕೊಳ್ಳಿ, ಹೆವಿ ಲಾಲ್ ಕಟ್ ಇದೆ. ನಿಮ್ಮ ಹತ್ರ ಲಾಲ್ ಕಟ್ ಅಕ್ಕಿಗಳು, ಕೆಂಪು ಅಕ್ಕಿಗಳು ಎಲ್ಲ ಹಾಕ್ಕೊಬೋದು. ವೈಬ್ರೇಷನ್ ನೋಡಿ, ಹೆವಿ ವೈಬ್ರೇಷನ್ ಇದು. ಮೀಡಿಯಂ ಸೈಜ್ ಲೆಂತು, ಎದೆ ಅಗ್ಲ, ಚೊಂಚ್ ನೋಡ್ಕೊಳ್ಳಿ, ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಉದ್ದ ಚೊಂಚು, ತಲೆ ಶೇಪ್ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು 2 ವರ್ದಷ್ಟದ ಅಕ್ಕಿ. ಇದು ಕಣ್ಣಲ್ಲಿ ಇನ್ನೂ ಚೇಂಜಸ್ ತುಂಬ ಬರಬೇಕು. ಇದು 2 ವರ್ದಷ್ಟದ ಅಕ್ಕಿ. ಔಟ್ರ್ ಲೈನಿಂದ ಸ್ಟಾರ್ಟ್ ಮಾಡೋಣ. ಔಟ್ರ್ ಲೈನ್ ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ಕ್ರ್ಯಾಕ್ಸ್ ನೋಡ್ಬೋದು ನೀವು, ಏನು ಹರಡ್ಕೊಂಡಿದೆ ಕ್ರ್ಯಾಕ್ಸು. ಅದಿನ್ನ ವಯಸ್ಸಾಗ್ತಾ ಆಗ್ತಾ ಕಪ್ಪುಗೆ ಟರ್ನ್ ಆಗುತ್ತೆ. ಮತ್ತು ಪುತ್ಲಿ ಪಕ್ಕದಲ್ಲೇ ನೋಡಿ, ಗ್ರೇ ಶೇಡು ಲೈಟಾಗಿದೆ ಇವಾಗ. ಅದೂ ಅಷ್ಟೇ, ವಯಸ್ಸಾಗ್ತಾ ಆಗ್ತಾ ಡಾರ್ಕ್ ಟರ್ನ್ ಆಗತ್ತದು. ಇದು ಇನ್ನೊಂದು ಸೈಡ್ ಪುತ್ಲಿ, ಅಗ್ಲ ಪುತ್ಲಿ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕ್ ಹತ್ರನೂ ಡಾರ್ಕ್ ಆಗಿದೆ ಬ್ಲ್ಯಾಕು. ಪಕ್ಕದಲ್ಲಿ ಹರಡ್ಕೊಂಡಿದೆ. ಮತ್ತು ಕಣ್ಣಲ್ಲಿ ಕಪ್ಪು ಚುಕ್ಕೆಗಳು ನೋಡ್ಬೋದು ನೀವು, ತುಂಬ ಇದೆ. ನಿಮ್ಮ ಹತ್ರ ಅಕ್ಕಿ ಪ್ಲೈನ್ ಐಸ್ ಇದ್ರೂ ಇದನ್ನ ಹಾಕ್ಕೊಬೋದು, ಜಾತಿ ಮಾಡ್ಕೊಳಕ್ಕೆ ಚೆನ್ನಾಗಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ಮಕ್ಷಿ ಗಂಡಿದು. ಇದು 4:30 ಆಡಿರೋ ಗಂಡು, 1 ವರ್ದಷ್ಟದ ಗಂಡಿದು. ರೆಕ್ಕೆ ಕಿತ್ಕೊಟ್ಟು ಬಿಡ್ಕೊಬೇಕು ನೀವು, ರೆಕ್ಕೆ ಎಲ್ಲ ಹೊಡೆದಿಟ್ಟಿದ್ದೀವಿ. ಎದೆ ಅಡ್ಲ ಶೇಪ್ ನೋಡ್ಕೊಳ್ಳಿದ್ದು, ಶೇಪಲ್ಲಿ ಬಣ್ಣ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿ ಇದು. 1 ವರ್ದಷ್ಟದ ಗಂಡಿದು, ಮಕ್ಷಿ ಗಂಡು. ನಾನು ಇವಾಗ ಏನು ಟೈಮ್ ಹೇಳ್ತಾ ಇದ್ದೀನಿ, ಇವೆಲ್ಲ ಮಿನಿಮಮ್ ಮಾಡಿರೋ ಟೈಮು. ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ, ಇವೆಲ್ಲ ಮುಂದಿನ ವರ್ಷ ಬಿಟ್ಕೊಂಡ್ರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಇದು ಮಕ್ಷಿ ಗಂಡು, ಶೇಪು ಎದೆ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. 1 ವರ್ದಷ್ಟದ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಮಕ್ಷಿ ಗಂಡು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಹತ್ತನೇ ತಿರಿ, ಮುಕ್ಕಾಲು ತಿರಿ ಬಂದಿದೆ, ಇನ್ನೂ ಬರಬೇಕು. ವೈಬ್ರೇಷನ್ ನೋಡ್ಕೊಳ್ಳಿ, ಇದು ರೆಕ್ಕೆ ಕಿತ್ಕೊಡ್ಬೇಕು ಫ್ರೆಂಡ್ಸ್. ಇದು ರೆಕ್ಕೆ ಕಿತ್ಕೊಟ್ಟು ರೆಡಿ ಮಾಡ್ಕೋಬೇಕು ಅಕ್ಕಿನ.
ಮಕ್ಷಿ ಬಣ್ಣ ತುಂಬ ಚೆನ್ನಾಗಿದೆ. ಅಕ್ಕಿ ಸೈಜ್ ಎಲ್ಲ ನೋಡ್ಕೊಳ್ಳಿ, ಮೀಡಿಯಂ ಸೈಜ್ ಸೈಜು, ಜಾಸ್ತಿ ಲೆಂತ್ ಇಲ್ಲ, ಮೀಡಿಯಂ ಸೈಜ್ ಚೋಂಚು. ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಶೇಪು. ಈ ಮಕ್ಷಿ ಕಣ್ಣು ನೋಡಿ ಫ್ರೆಂಡ್ಸ್, ಸೂಪರ್ ಅಕ್ಕಿ ಇದು. ಪುತ್ಲಿ ಸುತ್ತಲೂ ಗ್ರೇ ಶೇಡು ಎದ್ದು ಕಾಣುತ್ತೆ, ಪುತ್ಲಿ ಸುತ್ತಲೂ ಹರಡಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿನ ಅಬ್ಸರ್ವ್ ಮಾಡ್ತಾ ಇರಿ, ಎಳ್ದು ಎಳ್ದು ಬಿಡುತ್ತೆ, ಸಣ್ಣ ದಪ್ಪ ಮಾಡುತ್ತೆ. ಅನಾರಿ ಅನ್ನೋದು ಪಿಂಕಿಶ್ ಅನಾರಿ, ಹರಡ್ಕೊಂಡಿದೆ, ಆಡಿಸ್ಕೊಳ್ಳೋ ಕಣ್ಣಿದು, ಪ್ಲಸ್ ಬ್ರೀಡಿಂಗ್ ಕಣ್ಣಿದು. ನೀವು ಬ್ರೀಡಿಂಗ್ ಮಾಡ್ಕೊಬೇಕಾದ್ರೆ ನಾನು ಹೇಳ್ತೀನಿ ಯಾವ್ದಾದ ಅಕ್ಕಿ ಹಾಕೊಬೋದು ಅಂತ. ಆಡಿಸ್ಕೊಳಂಗಿದ್ರೆ ಡೈರೆಕ್ಟಾಗಿ ಈ ಅಕ್ಕಿನ ಆಡಿಸ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ನಾನು ಮಕ್ಷಿ ತೋರಿಸ್ದೆ, ಇನ್ನು ನೀವು ಜಾತಿ ಮಾಡ್ಕೊಬೇಕು ಅಂದರೆ ಇದು ಲಾಲ್ ಕಟ್ಟು ತುಂಬ ಕಮ್ಮಿ ಇದೆ, ಲಾಲ್ ಕಟ್ ಜಾಸ್ತಿ ಇಲ್ಲ. ಚೀನಿ ಹೆಣ್ಗಳು ಹಾಕೊಬೋದು, ಮಕ್ಷಿ ಗಂಡುಗಳು ಮಕ್ಷಿ ಹೆಣ್ಗಳು ಹಾಕೊಬೋದು. ಮತ್ತು ವೈಬ್ರೇಷನ್ ಇರಬೇಕಂತ ಇಲ್ಲ, ಹೆಣ್ಣಲ್ಲಿ ವೈಬ್ರೇಷನ್ ಇಲ್ಲದ ಪರವಾಗಿಲ್ಲ, ವೈಬ್ರೇಷನ್ ಇಲ್ಲದಿರೋ ಹೆಣ್ಣು ಹಾಕೊಬೋದು, ಯಾಕಂದರೆ ಇದರಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ. ಸಬ್ಜಾಗಳು ಟಚ್ ಮಾಡ್ಬೋದು, ಧೂಮಗಳು ಟಚ್ ಮಾಡ್ಬೋದು, ಲಾಲ್ ಕಟ್ ಇಲ್ಲದೇ ಇರೋ ಅಕ್ಕಿಗಳು ಇದಕ್ಕೆ ನೀವು ಯಾವ್ದು ಬೇಕಾದ್ರೂ ಟಚ್ ಮಾಡ್ಬೋದು. ಲಾಲ್ ಕಟ್ ಇಲ್ಲದೇ ಇರೋ ಅಕ್ಕಿನ ಈ ಮಕ್ಷಿಗೆ ನೀವು ಟಚ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ಮಕ್ಷಿ ತಿರಾವಲ್ಲಿದು, ಸೂಪರ್ ಅಕ್ಕಿ ಇದು. 4 ಗಂಟೆ ಆಡ್ತಾ ಇರೋ ಅಕ್ಕಿ ರೆಡಿಯಾಗೆ, ಆದರೆ ಟೈಮ್ ತುಂಬ ಜಾಸ್ತಿ ಆಗತ್ತೆ ಇದರಲ್ಲಿ. ಇವಾಗ ಸದ್ಯಕ್ಕೆ 4 ಗಂಟೆ ಆಡ್ತಾ ಇರೋ ಅಕ್ಕಿ, 7ನೇ ಕಲ್ಲಿ ಪಟ್ಟ ಇದು. ಇದು ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಸ್ಟೇಪ್ ಅಲ್ಲ, ಸ್ವಲ್ಪ ಲೈಟ್ ಗಾಬರಿ ಅಕ್ಕಿ. ಮಕ್ಷಿ ತಿರಾವಲ್ಲು ಎದೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಇದರಲ್ಲಿ. ಇದು ನಿಂತ್ಕೊಳ್ಳೋ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಒಳ್ಳೆ ಅಕ್ಕಿ. ಏಟೆಲ್ಲ ಹತ್ತಿ ರೆಡಿ ಇರೋ ಅಕ್ಕಿ, 4 ಗಂಟೆ ಇವಾಗ ಆಡ್ತಾ ಇದೆ, ಅದಿನ್ನೂ ಟೈಮ್ ಜಾಸ್ತಿ ಆಗತ್ತೆ. ಇವಾಗ ಸದ್ಯಕ್ಕೆ 4 ಗಂಟೆ ತನಕ ಆಡ್ತಾ ಇದೆ ಅಕ್ಕಿ. ಗಣಪಟ ಇದು ತಿರಾವಲ್ಲು, ಗಣಪಟ ಇದು ಫ್ರೆಂಡ್ಸ್. ಇವಾಗ ಏನು ತಿರಾವಲ್ ಗಣಪಟ ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ, ಫುಲ್ ರೆಕ್ಕೆ ಇದೆ, ವೈಬ್ರೇಷನು ತುಂಬ ಚೆನ್ನಾಗಿದೆ. ಮಕ್ಷಿ ತಿರಾವಲ್ಲಿದು ಜಾಸ್ತಿ ಲೆಂತ್ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ. ಚೋಂಚು ನೋಡ್ಕೊಳ್ಳಿ, ಮೀಡಿಯಂ ಸೈಜ್ ಚೋಂಚು, ತಲೆ ಶೇಪ್ ಇದು ಚೆನ್ನಾಗಿದೆ. ಕಣ್ಣಲ್ಲಿ ಮಾತ್ರ ಇದು ನೋಡಿ ಫ್ರೆಂಡ್ಸ್, ಇದು ಆಡಿಸ್ಕೊಳ್ಳೋ ಕಣ್ಣು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ವೈಬ್ರೇಷನ್ ಸಖತ್ತಾಗಿದೆ ಕಣ್ಣಲ್ಲಿ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಸುತ್ತಲೂ ಇದೆ, ಅಗಲ ಇದೆ, ಕಾಣತ್ತೆ ಎದ್ದು ಕಾಣತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣತ್ತೆ. ಇದು ಆಡಿಸ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಕಣ್ಣಿದು ಫ್ರೆಂಡ್ಸ್. ಇದು ಸ್ಟ್ಯಾಂಡಿಂಗ್ ಸ್ಟೈಲನ್ನು ನೋಡ್ಕೊಳ್ಳಿ, ತುಂಬ ಸಖತ್ತಾಗಿದೆ ಅಕ್ಕಿ. ಇದು ಧೂಮ ರೇಗ್ದಾರ್ ಬಣ್ಣ, ಇದು 9ನೇ ಕಲ್ಲಿ ಅಕ್ಕಿ. ಇದು 5.5 ಗಂಟೆ ಆಡ್ತಾ ಇರೋ ಅಕ್ಕಿ, ಒಂದ್ಸತಿ ಮಾತ್ರ 7 ಗಂಟೆ ಚಿಲ್ಲರೆ ಆಡ್ತು. ನಾರ್ಮಲಾಗೆ 5 ಗಂಟೆ 5.5 ಗಂಟೆ ಆಡುತ್ತೆ, ಒಂದ್ಸತಿ ಮಾತ್ರ 7 ಗಂಟೆ ಚಿಲ್ಲರೆ ಆಡಿದೆ ಇದು. ಏಟ್ ಜಾಸ್ತಿ ಇದೆ, ಬಾಲ ಕಟ್ಕೊಂಡು ಬಿಡ್ಕೊಂಡು ಕಂಟ್ರೋಲ್ ಮಾಡ್ಕೊಬೇಕು. ಇದು ಶೇಪು ಎದೆ ಎಲ್ಲ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಅಕ್ಕಿ ಇದು. ಇದು ಇನ್ನೂ ಟೈಮ್ ಜಾಸ್ತಿ ಆಗತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಬಾಲ ಕಟ್ಕೊಂಡು ರೆಡಿ ಮಾಡ್ಕೊಂಡು ಬಿಡ್ಕೊಬೇಕು ನೀವು. ಏಟೇನು ರೋಲ್ ಏನಾಗಿಲ್ಲ, ಸ್ವಲ್ಪ ಏಟಲ್ಲಿ ಜಾಸ್ತಿ ಇದೆ. 9ನೇ ಕಲ್ಲಿ ಅಕ್ಕಿ ಇದು. ಫ್ರೆಂಡ್ಸ್, ಇವಾಗ ಏನು ಧೂಮ ರೇಗ್ದಾರ್ ತೋರಿಸ್ತೆ, ಶೇಪ್ ನೋಡ್ಕೊಳ್ಳಿ, ಶೇಪ್ ಎಲ್ಲ ಸಖತ್ತಾಗಿದೆ. 9ನೇ ತಿರಿ ಉದ್ರಿ ಬರ್ತಾ ಇದೆ, ವೈಬ್ರೇಷನ್ನು ತುಂಬ ಲೈಟಾಗಿದೆ, 2 ಕಡೆನೂ 9ನೇ ತಿರಿ ಉದ್ರಿ ಬರ್ತಾ ಇದೆ. ಲಾಲ್ ಕಟ್ಟೆಲ್ಲ ನೋಡಿ ಚೆನ್ನಾಗಿದೆ ಲಾಲ್ ಕಟ್ಟೆಲ್ಲ. ಮೀಡಿಯಂ ಸೈಜ್ ಅಕ್ಕಿ, ಎದೆ ಅಗಲ ಇದೆ, ಧೂಮ ರೇಗ್ದಾರ್ ಬಣ್ಣ,
ತಲೆ ಶೇಪು ಚೋಂಚ್ ಎಲ್ಲ ನೋಡ್ಕೊಳ್ಳಿ, ಚೋಂಚು ಮೀಡಿಯಂ ಸೈಜ್ ಚೋಂಚು, ತಲೆ ಶೇಪ್ ಇದ್ದಿದ್ದು ಚೆನ್ನಾಗಿದೆ. ಇದು ಆಡಿಸ್ಕೊಳ್ಳೋ ಕಣ್ಣು ಅಕ್ಕಿ, ಇದು ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿದು, ಪುತ್ಲಿ ಸುತ್ತಲೂ ಗ್ರೇ ಶೇಡು ನೋಡ್ಬೋದು ನೀವು, ಎದ್ದಿ ಕಾಣತ್ತೆ, ಪುತ್ಲಿ ಸುತ್ತಲೂ ಇದೆ, ವೈಬ್ರೇಷನ್ನು ಚೆನ್ನಾಗಿದೆ ಕಣ್ಣಲ್ಲಿ. ಅನಾರಿ ಅನ್ನೋದು ಹರಡ್ಕೊಂಡಿದೆ, ಲೈಟಾಗೆ ಪಿಂಕ್ ಕಲರಲ್ಲಿದೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಎದ್ದಿ ಕಾಣತ್ತೆ. ಇದು ಆಡಿಸ್ಕೊಳ್ಳೋ ಕಣ್ಣು ಫ್ರೆಂಡ್ಸ್. ಇದು ಈ ಅಕ್ಕಿ ಚೆನ್ನಾಗಿ ಟೈಮ್ ಮಾಡತ್ತೆ, ಏಡ್ ಜಾಸ್ತಿ ಇದಲ್ಲಿ ಆರಾಮಾಗಿ ಬಿಡ್ಕೊಬೋದು ಈ ಅಕ್ಕಿನ. ಫ್ರೆಂಡ್ಸ್ ಇದು ದುಬಾಸ್ ಗಣಪಟ್ಟ, ಇದು ಇದು ಇವಾಗ ದಸ್ತ ಆಗಿರೋ ಅಕ್ಕಿ. ಇದು ಈ ಪಟ್ಟ ಒಂದು 3-3.5 ಗಂಟೆ ಆಡತ್ತೆ ಅಕ್ಕಿ. ಇವಾಗ ರೆಡಿ ಆಡ್ತಿರೋ ಟೈಮು, ಇನ್ನೂ ಟೈಮ್ ಜಾಸ್ತಿ ಆಗತ್ತೆ. ಕಂಟ್ರೋಲ್ ಬಾಜಿ, ತಲೆ ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಅಕ್ಕಿದೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಾರ ಬಣ್ಣ ಇದು, ಆದರೆ ಕಪ್ಪು ಬಾಲ. ದುಬಾಸ್ ಇದು, ಎದೆ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದಸ್ತದ ಅಕ್ಕಿ ಇದು, 3-3.5 ಗಂಟೆ ಆಡ್ತಾರೆ ಅಕ್ಕಿ, ಇನ್ನ ಟೈಮ್ ಜಾಸ್ತಿ ಆಗತ್ತೆ. ಫುಲ್ ರೆಕ್ಕೆ ಇದೆ, ಡೈರೆಕ್ಟಾಗಿ ಆರಿಸ್ಕೊಬೋದು ಅಕ್ಕಿನ. ಫ್ರೆಂಡ್ಸ್ ಇವಾಗ ಏನು ದುಬಾಸ್ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, 10ನೇ ಗರಿ ಉದ್ರಿ ದಸ್ತಾನು ಕಂಪ್ಲೀಟ್ ಆಗಿದೆ, ವೈಬ್ರೇಷನ್ ತುಂಬ ಮೀಡಿಯಮ್ಮು. ತಿರಿಗಳ ಶೇಪ್ ನೋಡ್ಕೊಳ್ಳಿ, ಚೂಪ್ ತಿರಿ, ಉದ್ದ ತಿರಿ, ಸಣ್ಣ ತಿರಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತಿರಿದು ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ, ವೈಬ್ರೇಷನ್ ಮೀಡಿಯಮ್ ಜಾಸ್ತಿ ಇಲ್ಲ, ಮೀಡಿಯಮ್ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಇಲ್ಲ, ಎದೇನು ಮೀಡಿಯಮ್ ಸೈಜ್ ಇದೆ. ತಲೆ ಶೇಪು ಎಲ್ಲ ತುಂಬ ಚೆನ್ನಾಗಿದೆ, ಚೋಂಚು ಮೀಡಿಯಮ್ ಸೈಜ್ ಚೋಂಚು. ಕಣ್ಣಿಂದ ಏನು ಡೀಟೇಲ್ ನಾನು ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ನೋಡ್ಕೊಳ್ಳಿ ಕಣ್ಣು, ಕಪ್ಪು ಕಣ್ಣಿದು, ಬ್ಲೂ ಶೇಡ್ ಅಲ್ಲ, ಕಪ್ಪು ಕಣ್ಣಿದು. ಫ್ರೆಂಡ್ಸ್ ಇದು ಕತ್ತಂಗಂಡಿದು, ತುಂಬಾ ಚೆನ್ನಾಗಿದೆ ಶೇಪ್, ಇದು ನಿಂತ್ಕೊಳ್ಳೋ ಶೇಪೆಲ್ಲ ನೋಡ್ಬೋದು ನೀವು, ಸಕ್ಕದಾಗಿದೆ. ಸುರ್ಮೈಗಳಲ್ಲಿ ಮಾಡಿಸಿರೋದು ಇದು, ಗಂಡಿಂದು ಶೇಪ್ ನೋಡಿ, ಆ ಸ್ಟ್ಯಾಂಡಿಂಗ್ ಸ್ಟೈಲೇ ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸುರ್ಮೈಗಳಲ್ಲಿ ಮಾಡಿಸಿರೋದು, ಬಣ್ಣ ಕತಂಗು. ಈ ಗಂಡು ಒಂದು 2 ಗಂಟೆ 2.5 ಗಂಟೆ ಆಡಿಸಿದ್ರೆ ಆಮೇಲೆ ಬಿಡೋಕ್ಕೋಗಿಲ್ಲ, ದೊಡ್ಡಕ್ಕಿ ಮಾಡ್ಕೊಳ್ಳೋದಂತ ಇಟ್ಟಿದ್ದು. ಪಲ್ಲ ಎಲ್ಲ ಸಿಕ್ಕಾಪಟ್ಟೆ ಪಲ್ಲ ಹೋಗುತ್ತೆ, ಹೋದರೆ 30-35 ನಿಮಿಷ ಪಲ್ಲ ಹೋಗುತ್ತೆ. ಬಣ್ಣ ನೋಡ್ಕೊಳ್ಳಿ, ಕತ್ತಿಂದ ಎದೆ ತನಕ ಕೆಂಪು, ಅದಾದಮೇಲೆ ಫುಲ್ ಕಪ್ಪು. 2-2.5 ಗಂಟೆ ಆಡಿರೋ ಗಂಡಿದು, ಆದಮೇಲೆ ಬಿಡೋಕ್ಕೋಗಿಲ್ಲ ನಾವು. ಕತಂಗ್ ಒಂದೂವರೆ ದಸ್ತದ ಗಂಡಿದು. ಫ್ರೆಂಡ್ಸ್ ಇವಾಗ ಏನು ಕತಂಗ್ ಗಂಡು ತೋರಿಸಿದೆ, ಅದು ಶೇಪ್ ನೋಡ್ಕೊಳ್ಳಿ, ಸಣ್ಣ ತಿರಿ, ಚೂಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು. ಲಾಲ್ ಕಟ್ಟೆಲ್ಲ ಚೆನ್ನಾಗಿದೆ, ಕಪ್ಪು ಸುರ್ಮೈಗಳಲ್ಲಿ ಮಾಡಿಸಿರೋದು, ಬಣ್ಣ ನೋಡ್ಕೊಳ್ಳಿದ್ದು. ಬಾಡಿದು ಬಂದ್ಬಿಟ್ಟೆಲ್ಲ ಕಪ್ಪು ಸುರ್ಮೈ ಬಣ್ಣ ಇಲ್ಲ ತನಕ, ಅದಾದಮೇಲೆ ಫುಲ್ ಕೆಂಪು. ಸುರ್ಮೈ ಚೋಂಚು, ತಲೆ ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಗೇರಗಳು ನೋಡ್ಕೊಳ್ಳಿ, ಅಗ್ಲ ಗೇರ, ವೈಬ್ರೇಷನ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ, ಎದ್ದಿ ಕಾಣತ್ತೆ, ಔಟ್ರಿಂಗು ಬ್ಲ್ಯಾಕು ಲೈಟಾಗಿದೆ, ಫುಲ್ ಇದೆ. ಅನಾರಿ ಅನ್ನೋದು ಹರಡ್ಕೊಂಡಿದೆ, ಪಿಂಕಿಶ್ ಆಗಿದೆ. ಜಾತಿ ಮಾಡ್ಕೊಳ್ಳೋಕ್ಕೆ, ಅಕ್ಕಿ ಬಿಡ್ಕೊಳ್ಳೋದಕ್ಕೆ ಒಳ್ಳೆ ಅಕ್ಕಿ ಇದು. ಫ್ರೆಂಡ್ಸ್ ಇದು 2 ದಸ್ತದ್ದು ಚೀನಿ ಗಂಡು, 6-6.5 ಗಂಟೆ ಆಡತ್ತೆ, ಏಟೆಲ್ಲ ಚೆನ್ನಾಗಿದೆ, ಎಳೆದೆಳ್ ದುಡಿಯತ್ತೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ,
ತುಂಬ ಚೆನ್ನಾಗಿದೆ ಅಕ್ಕಿ ಇದು. ಒಂದೊಂದು ಸತಿ ಫುಲ್ಲು ಪುಕ್ಕ ಎಲ್ಲ ಕುರ್ಜಾದರೆ ತಾರ ತರ ಕಾಣತ್ತೆ, ಆದರೆ ಜಾಸ್ತಿ ಚುಕ್ಕೆಗಳು ಬರಲ್ಲ, ಮಾಮೂಲಿ ಲೈಟಾಗೆ ಚುಕ್ಕೆಗಳಿರುತ್ತೆ, ವೈಟ್ ಐಸ್ ತರ ತರ ಕಾಣತ್ತೆ. ಒಂದೊಂದು ಸತಿ ಕೆಂಪು ಚೀನಿಗಳಲ್ಲಿ ಮಾಡಿಸಿರೋದಿದು, ಎರಡು ದಸ್ತದ ಗಂಡಿದು. ರೆಕ್ಕೆ ಎಲ್ಲ ಫುಲ್ ಇದೆ, ಆರಾಮಾಗಿ ಬಿಡ್ಕೊಬೋದು ಅಕ್ಕಿ, ಆರಾಮಾಗಿ ಆಡಿಸ್ಕೊಬೋದು. ಫ್ರೆಂಡ್ಸ್ ಇವಾಗ ಏನು ಕೆಂಪಚೀನಿ ತೋರಿಸ್ದೆ, ಬಾಲ ಶೇಪು ಎಲ್ಲ ನೋಡ್ಕೊಳ್ಳಿ. ರೆಕ್ಕೆ ಫುಲ್ ಇದೆ, ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ನು, ಅಗ್ಲಾತಿರಿ ಉದ್ದಾತಿರಿ ಎರಡು ಸೈಡು ರೆಕ್ಕೆ ಫುಲ್ ಇದೆ, ಆರಾಮಾಗಿ ಬಿಡ್ಕೊಳ್ಳೋ ಅಕ್ಕಿ ಇದು. ಬಣ್ಣ ನೋಡ್ಕೊಳ್ಳಿ, ಅಲ್ಲಲ್ಲಲ್ಲಿದೆ. ಇದು ಒಂದು ಸತಿ ಕುರ್ಜಾದಾಗ ಹೊಸ ಪುಕ್ಕ ಬಂದಾಗ ಫುಲ್ಲು ತರ ತರನೇ ಕಾಣುತ್ತೆ ಅಕ್ಕಿ, ವೈಟೇಸ್ ತರ ತರ ಕಾಣುತ್ತೆ. ಎದೆ ಶೇಪ್ ನೋಡ್ಬೋದು, ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ. ಇದು ಬಾದಾಮಿ ಶೇಡಲ್ಲಿ ಬಂದಿರೋ ಕಣ್ಣು, ಕಣ್ಣಲ್ಲಿ ಒಡಕ್ಲು ನೋಡ್ಬೋದು. ಇವಾಗ ಎರಡನೇ ದಸ್ತಕ್ಕೇನೆ ಒಡಕ್ಲು ಚೆನ್ನಾಗಿದೆ. ಇದಿನ್ನೂ ವಯಸ್ಸಾಗ್ತಾ ಒಡಕ್ಲು ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು, ಕಪ್ಪು ಕಾರ್ಬನ್ ಶೇಡು, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಪುತ್ಲಿ ಸುತ್ತಲೂ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಔಟ್ರಿಂಗ್ಗೆ ಸುತ್ತಲೂ ಇದೆ ಅನಾರಿ. ಆ ಅನಾರಿ ಎಲ್ಲ ಇನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪು ಚುಕ್ಕೆಗೆ ಟರ್ನ್ ಆಗುತ್ತೆ. ಫ್ರೆಂಡ್ಸ್ ಇದು ಕತಂಗ್ ಗಂಡು, ಇದು ಚೋಂಚ್ ನೋಡ್ಕೊಳ್ಳಿ, ಸ್ವಲ್ಪ ಪ್ರಾಬ್ಲಮ್ ಇದೆ. ಚೋಂಚು ಬೆಂಡಿದು, ಗಂಡಕ್ಕಿ ಎರಡು ದಸ್ತದ ಅಕ್ಕಿ, ರಾಗಿಗೆಲ್ಲ ಸೂಪರಾಗಿ ಮೇಯತ್ತೆ, ಏನು ಪ್ರಾಬ್ಲಮ್ ಇಲ್ಲ ರಾಗಿ ಎತ್ತದಲ್ಲಿ. ಚೋಂಚ್ ಮಾತ್ರ ಉಡ್ದಾಗಿಂದನೇ ಪ್ರಾಬ್ಲಮ್ ಇದೆ. ಕತಂಗ್ ಬಣ್ಣ ಇದು, ಗ್ರೇ ಶೇಡ್ ಐಸ್ ಇದು, ತುಂಬ ಚೆನ್ನಾಗಿದೆ ಅಕ್ಕಿ. ಎರಡು ದಸ್ತದ ಗಂಡಕ್ಕಿ ಇದು, ಬಣ್ಣ ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ಮೀಡಿಯಂ ಸೈಜ್ ಅಕ್ಕಿ, ಸ್ಟ್ಯಾಂಡಿಂಗ್ ಸ್ಟೈಲು ಶೇಪು ಎಲ್ಲ ತುಂಬ ಚೆನ್ನಾಗಿದೆ. ಗ್ರೇ ಶೇಡ್ ಕಣ್ಣಲ್ಲಿ ಬಂದಿರೋದು ಇದು. ಫ್ರೆಂಡ್ಸ್ ಇವಾಗ ಏನು ಕತಂಗ್ ತೋರಿಸ್ತೆ, ಅದು ಶೇಪ್ ನೋಡ್ಕೊಳ್ಳಿ, ಮೀಡಿಯಂ ಸೈಜ್ ಅಕ್ಕಿ, ವೈಬ್ರೇಷನ್ ಎಲ್ಲ ಮೀಡಿಯಂ ವೈಬ್ರೇಷನ್ನು. ಅಕ್ಕಿ ಸೈಜು ಅಷ್ಟೇ ಮೀಡಿಯಂ ಸೈಜ್ ಅಕ್ಕಿ. ಬಣ್ಣ ನೋಡ್ಕೊಳ್ಳಿ ಕತಂಗ್ ಇದು, ಇದು ಪ್ರಾಬ್ಲಮ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಚೋಂಚು ಪ್ರಾಬ್ಲಮ್ಮು, ಆದರೆ ಏನು ತಲೆ ಬಿಸಿಲ್ಲ, ರಾಗಿ ಎಲ್ಲ ನೀಟಾಗಿ ಮೇಯತ್ತೆ, ಇವಾಗಲೂ ರಾಗಿ ತಿಂದಿದೆ ಅದು. ತಲೆ ಶೇಪ್ ನೋಡ್ಕೊಳ್ಳಿ, ಕಣ್ಣಿನ ಗೇರ ನೋಡ್ಕೊಳ್ಳಿ, ಕಣ್ಣು ನೋಡ್ಕೊಳ್ಳಿ, ದೂರದಿಂದ ನೋಡ್ರೇ ಗ್ರೇ ಶೇಡ್ ಹಿಂಗೆ ಎದ್ದಿ ಕಾಣುತ್ತೆ. ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು, ಫುಲ್ಲು ಗ್ರೇ ಶೇಡ್ ಕಣ್ಣು, ಕಪ್ಪು ಚುಕ್ಕೆಗಳು ನೋಡಿ ತುಂಬ ಜಾಸ್ತಿ ಇದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಸುತ್ತಲೂ ಇದೆ. ಕಣ್ಣಲ್ಲಿ ಕಪ್ಪು ಚುಕ್ಕೆಗಳು ತೀರಾ ಇದೆ, ಜಾಸ್ತಿ ಇದೆ, ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಇದು ಮೀಟ್ರಿಗೆ ಹೆಚ್ಚುತ್ತಿರೋವಲ್ಲು, ಮಿನಿಮಮ್ ಪಟ್ಟಾಗಳಿದ್ದಲ್ಲಿ 8 ಗಂಟೆ ಮೇಲೆ ಬರುತ್ತೆ, 8 ಗಂಟೆ ಮೇಲೆ ಬಿಟ್ಟಿದ್ದೀವಿ. ಇವಾಗ ಏನು ಗಂಡು ತೋರಿಸ್ತೆ, ಮೀಟ್ರ್ ಗೇಜ್ ಗಂಡಿದು, ಉದ್ದ ಇರುತ್ತೆ, ವೈಬ್ರೇಷನ್ ಅಷ್ಟೇ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ ಎಲ್ಲ. ಮೀಡಿಯಂ ಸೈಜ್ ಅಕ್ಕಿ, ಫುಲ್ ಬಾದಾಮಿ ಶೇಡ್ ಕಣ್ಣು, ಇದು ಮೀಟ್ರ್ ಗೇಜ್ ಹೆಣ್ಣಿದು, ಇದರಲ್ಲೂ ಅಷ್ಟೇ ವೈಬ್ರೇಷನ್ನು ಮೀಡಿಯಂ ಇದೆ, ಗಂಡಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಮೀಡಿಯಂ ಸೈಜ್ ಅಕ್ಕಿ,
ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.